ಕೊರೋನಾ ಅಬ್ಬರಕ್ಕೆ ಕಡಿವಾಣ ಹಾಕಲು ನಾಗಮಂಗಲ ಟಾಸ್ಕ್ ಫೋರ್ಸ್ ಸಮಿತಿ ವಿನೂತನ ಕೋವಿಡ್ ವಾರ್ಡ್ ವಾಚ್ ಪ್ರಯೋಗಕ್ಕೆ ಮುಂದಾಗಿದೆ. ನಾಗಮಂಗಲ ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ನಾಗಮಂಗಲ ಪುರಸಭೆ ವ್ಯಾಪ್ತಿಯಲ್ಲಿ ವಾರ್ಡ್ ವಾಚ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ತಹಸೀಲ್ದಾರ್ ಕುಂಜಿ ಅಹಮದ್ ತಿಳಿಸಿದರು. ಮಾಡಿ ಅವರಿಗೊಂದು ನೈತಿಕ ಧೈರ್ಯ ತುಂಬುವಂತ ಒಂದು ಕೆಲಸ ಮಾಡೋಣ. ಇದರಲ್ಲಿ ಮುಖ್ಯವಾಗಿ ನಮಗೆ ಒಂದು ಟಾಸ್ಕ್ ಫೋರ್ಸ್ ಸಮಿತಿಯ ಸದಸ್ಯರು ಮತ್ತು ಅಧ್ಯಕ್ಷರು ಇರ್ತಾರೆ. ಟಾಸ್ಕ್ ಫೋರ್ಸ್ ಸಮಿತಿ ಅಂದರೆ ತಹಸೀಲ್ದಾರ್ ಅಧ್ಯಕ್ಷರು, ಸದಸ್ಯ ಕಾರ್ಯದರ್ಶಿ ಇಒ ಇರ್ತಾರೆ, ಹಾಗೂ ತಾಲೂಕು DHO ಇರ್ತಾರೆ. ಅದರ ಜೊತೆ ಸ್ಥಳೀಯ ಸಂಸ್ಥೆಯ ಮುಖ್ಯಸ್ಥರು, ನಿಮ್ಮ ಸ್ಥಳೀಯ ಸಂಸ್ಥೆಯ ಮುಖ್ಯಸ್ಥರು ನಮ್ಮ ಮೇಡಮ್ ಇರ್ತಾರೆ ಇಲ್ಲಿ ಅವರು, ಮತ್ತು ಅಲ್ಲಿನ ಸಿಬ್ಬಂದಿ ವರ್ಗ ಆಡಳಿತ ಅಧಿಕಾರಿ ಸಿಬ್ಬಂದಿಯವರು ಇವರು ಇರ್ತಾರೆ, ಮತ್ತು ಆರೋಗ್ಯ ಇಲಾಖೆಯ ಸಿಬ್ಬಂದಿ ಇರ್ತಾರೆ, ಮತ್ತು ಆರಕ್ಷಕ ಇಲಾಖೆ ಅವರು ಇರ್ತಾರೆ, ಮಾಧ್ಯಮ ಪ್ರತಿನಿಧಿಗಳು ಕೂಡ ಇದರಲ್ಲಿ ಈ ತಂಡದಲ್ಲಿ ಇರ್ತಾರೆ. ಕೊರೋನಾ ಸೋಂಕು ಅವಮಾನಕರ ಎಂದು ತಪ್ಪಾಗಿ ಭಾವಿಸಿ ಪಾಸಿಟಿವ್ ವ್ಯಕ್ತಿಗಳು ತಮ್ಮ ಕುಟುಂಬ ಸದಸ್ಯರು ಮತ್ತು ಅಕ್ಕಪಕ್ಕದ ಕುಟುಂಬಗಳಿಂದ ವಿಷಯ ಮರೆಮಾಚುತ್ತಿರುವುದರಿಂದ ಕೊರೋನಾ ಸೋಂಕು ವ್ಯಾಪಕವಾಗಿ ಹರಡಲು ಕಾರಣವಾಗುತ್ತಿದೆ. ಆದ್ದರಿಂದ ವಿನೂತನ ವಾರ್ಡ್ ವಾಚ್ ಸಮಿತಿಯಿಂದ ವಾರಾಂತ್ಯದಲ್ಲಿ ಕೋವಿಡ್ ಪ್ರಕರಣ ಉಲ್ಬಣಿಸಿರುವ ವಾರ್ಡ್ಗಳಲ್ಲಿ ಕಾಲ್ನಡಿಗೆಯಲ್ಲಿ ತೆರಳಿ ಭಿತ್ತಿಪತ್ರ ಮತ್ತು ಮೈಕ್ ಮೂಲಕ ಕೋವಿಡ್ ಜಾಗೃತಿ ಮೂಡಿಸಲಾಗುವುದು, ಹಾಗೂ ಮಾಧ್ಯಮ ಪ್ರತಿನಿಧಿಗಳು ಸೇರಿದಂತೆ ಸ್ಥಳೀಯ ಸಂಸ್ಥೆಗಳ ಮುಖ್ಯಸ್ಥರು, ಆರೋಗ್ಯ ಪೊಲೀಸ್ ಇಲಾಖೆ ಸಿಬ್ಬಂದಿಗಳನ್ನೊಳಗೊಂಡಂತೆ ವಾರ್ಡ್ ವಾಚ್ ಕಮಿಟಿಯ ಸದಸ್ಯರಾಗಿರಲಿದ್ದು ವಾರ್ಡ್ ವ್ಯಾಪ್ತಿಯಲ್ಲಿನ ಕೋವಿಡ್ ಸೋಂಕಿತರ ಚಲನವಲನಗಳ ಕುರಿತು ಕಣ್ಗಾವಲಿನಂತೆ ಕೆಲಸ ನಿರ್ವಹಿಸಲಿದ್ದಾರೆ ಎಂದು ತಹಸೀಲ್ದಾರ್ ಮಾಹಿತಿ ನೀಡಿದರು. ಅಲ್ಲಿ ಏನು ಸಲಹೆ ಸೂಚನೆಗಳು ಕೊಡೋದಿಲ್ಲ, ಅದರಲ್ಲಿ ನೈರ್ಮಲ್ಯೀಕರಣಕ್ಕೆ ಆದ್ಯತೆಯನ್ನು ಕೊಡೋದು, ಸ್ಯಾನಿಟೈಸೇಷನ್ ಮಾಡೋದು, ಮತ್ತು ಅವ್ರಿಗೆ ಯಾರಿಗೆಲ್ಲ ಸಮಸ್ಯೆಗಳಿಗೆ ಏನೇ ಸಮಸ್ಯೆ ಇದ್ದರೆ ಅದಕ್ಕೆ ಅಂತರನ್ನ ಪರಿಗಣಿಸೋದು ಆ ಸ್ಥಳದಲ್ಲೇ ಅಲ್ಲೇ ನಾವು ಪರಿಗಣಿಸುವಂಥ ಒಂದು ವಾರ್ಡ್ ವಾಚ್ ಅಂತ ಒಂದು ವಿನೂತನವಾದ ಒಂದು ವನ್ನು ಮಾಡಿದ್ದೇವೆ. ಅದರಲ್ಲಿ ಪ್ರತಿ ವಾರಾಂತ್ಯದಲ್ಲಿ ಒಂದು ದಿನ ಬೆಳಗಿನ ಅಂದರೆ ಒಂದು ವಾರ್ಡಿಗೆ ಒಂದಿನ ಇಟ್ಕೊಳ್ಳಿ ನೀವು, ಯಾಕಂದರೆ ಎಲ್ಲ ಕಡೆ ನಾನು ಓಡಾಡೋಕ್ಕಾಗೋದಿಲ್ಲ, ಹಾಗಾಗಿ ವಾರದಲ್ಲಿ ಒಂದು ಹೊಂದಿದ ಸಮಯದಲ್ಲಿ ನಾಗಮಂಗಲ ಪಟ್ಟಣ ಬಂದಿದ್ದೆ. ಆ್ಯಂಡ್ ಡೈಲಿ ಒಂದು ಮಾಡೋಣ, ಅದು ಒಂದೊಂದು ವಾರ್ಡಲ್ಲಿ ಒಂದೊಂದು ಡೇ ಮಾಡೋಣ, ಅರ್ಥಾಯ್ತಾ? ಒಂದು ಕಾಲ್ನಡಿಗೆಯ ಮೂಲಕ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮಾಡೋದು, ಅದೇ ರೀತಿ ಭಿತ್ತಿ ಪತ್ರಗಳನ್ನು ಮತ್ತು ಧ್ವನಿ ಮುದ್ರಿಕೆಗಳನ್ನು ಮೂಲಕ ಭಿತ್ತಿ ಪತ್ರಗಳು ಧ್ವನಿ ಮುದ್ರಿಕೆಗಳನ್ನು ಕೊಡ್ತೇವೆ ಸರ್. ಭಿತ್ತಿ ಸಂಪೂರ್ಣ ಸ್ಯಾನಿಟೈಸೇಷನ್ ಮಾಡಿಸುವುದು, ಅದರ ಜೊತೆಗೆ ಈ ವ್ಯಾಪ್ತಿಯಲ್ಲೇ 5ಕ್ಕಿಂತ ಹೆಚ್ಚು 25ಕ್ಕಿಂತ ಕಡಿಮೆ ಬಂದರೆ ಅಲ್ಲಿ ಮೈಕ್ರೋ ಕಂಟೈನ್ಮೆಂಟ್ ಝೋನ್ಗಳನ್ನ ಮಾಡೋದು, ಯಾಕಂದ್ರೆ ಒಂದು ಮನೆ ಬಂದರೆ ಅಕ್ಕಪಕ್ಕ ಒಂದು ಮನೆ ಸೀರೆ ಅದು ಆ ಮನೆಯನ್ನ ಸೀಲ್ ಡೌನ್. ಇದೇ ವೇಳೆ ಸಭೆಯಲ್ಲಿ ಹಾಜರಿದ್ದ ಪುರಸಭೆ ಸದಸ್ಯರು ಕೊರೋನಾ ಸೋಂಕಿತರಿಗೆ ಮತ್ತು ಮನೆಗೆ ಯಾವುದೇ ಗುರುತು ಮಾಡುತ್ತಿಲ್ಲವಾದ್ದರಿಂದ ನಮ್ಮ ಪಕ್ಕದ ಮನೆಯವರಿಗೆ ಪಾಸಿಟಿವ್ ಇದ್ದರೂ ಯಾವುದೇ ಮಾಹಿತಿ ತಿಳಿಯುತ್ತಿಲ್ಲ ಎಂದು ದೂರಿದರು. ಸಭೆಯಲ್ಲಿ ಪುರಸಭೆ ಅಧ್ಯಕ್ಷೆ ಆಶಾ, ಉಪಾಧ್ಯಕ್ಷ ಜಾಫರ್, ಪುರಸಭೆ ಮುಖ್ಯಾಧಿಕಾರಿ ಗಂಗಾಧರ್, ಇತರೆ ಸದಸ್ಯರು ಉಪಸ್ಥಿತರಿದ್ದರು.